ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ತೀರ್ಪು ಪ್ರಕಟವಾಗಲಿದೆ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣ ಸಂಬಂಧ ಶಾಸಕ ಸತೀಶ್ ಸೈಲ್ ಸೇರಿ ಇತರೆ 7 ಮಂದಿ ಅಪರಾಧಿಗಳ ವಿರುದ್ಧದ ಶಿಕ್ಷೆಯ ಪ್ರಮಾಣವನ್ನ ಕಾಯ್ದಿರಿಸಿತ್ತು ಕೋರ್ಟ್ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ ಬೇಲಿಕೇರಿ ಬಂದರಿನಿಂದ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸತೀಶ್ ಸೈಲ್ ಸೇರಿದಂತೆ ಒಟ್ಟು 7 ಮಂದಿಗೆ ಕೆಲವೇ ಕ್ಷಣದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ ಸತೀಶ್ ಸೈಲ್ ಸೇರಿ ಇತರೆ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗಲಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರಬೀಳಲಿದೆ ಶಾಸಕ ಸತೀಶ್ ಸೈಲ್ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಅಪರಾಧಿ ಅಂತ ಪ್ರೂವ್ ಆಗಿತ್ತು ಶಾಸಕ ಸತೀಶ್ ಸೈಲ್ ಸೇರಿ ಒಟ್ಟು 7 ಮಂದಿ ಅಪರಾಧಿಗಳು ಅಂತ ಪ್ರೂವ್ ಆಗಿತ್ತು ಹಾಗಾಗಿ ಇವತ್ತಿಗೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡುವುದಕ್ಕೆ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು ಅಂತಿಮವಾಗಿ ಶಿಕ್ಷೆ ಪ್ರಮಾಣ ಇವತ್ತು ಪ್ರಕಟವಾಗಲಿದೆ ಶಾಸಕ ಸತೀಶ್ ಸೈಲ್ ಅಪರಾಧಿ ಅಂತ ತೀರ್ಪನ್ನ ನೀಡಲಾಗಿತ್ತು ಈ ಮೊದಲು ಸತೀಶ್ ಸೈಲ್ ಮತ್ತಿತರರ ವಿರುದ್ಧ ಆರೋಪ ಸಾಬೀತಾಗಿದ್ದು 6 ಪ್ರಕರಣದಲ್ಲಿ ದೋಷಿಗಳಾಗಿರುವಂತದ್ದು ಸೈಲ್ ಸೇರಿ ಒಟ್ಟು 7 ಜನ ವಂಚನೆ ಕಳ್ಳತನ ಒಳಸಂಚು ಆರೋಪಗಳು ಅವರ ಮೇಲೆ ಇದ್ದವು ಆ ಆರೋಪಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಅಪರಾಧಿಗಳಾಗಿದ್ದಾರೆ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಇವತ್ತು ಪ್ರಕಟವಾಗಲಿದೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ತೀರ್ಪನ್ನ ನೀಡಲಿದ್ದು ಕೆಲ ಹೊತ್ತಲ್ಲೇ ಶಿಕ್ಷೆ ಪ್ರಮಾಣದ ಬಗ್ಗೆ ಆದೇಶ ಪ್ರಕಟವಾಗಲಿದೆ ಬೇಲೇಕೇರಿಯಲ್ಲಿ ಅಕ್ರಮವಾಗಿ ಅದಿರು ನಾಪತ್ತೆ ಆಗಿದ್ದಂತ ಪ್ರಕರಣ ಇದು ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ ದೋಷಿ ಎಂದು ಕೋರ್ಟ್ ತೀರ್ಪನ್ನ ನೀಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಶಿಕ್ಷೆ ಪ್ರಮಾಣ ಘೋಷಣೆ ಆಗಲಿದೆ ಶಿಕ್ಷೆಯ ಪ್ರಮಾಣ ಸಂಬಂಧ ವಾದ ಪ್ರತಿವಾದವನ್ನ ಆಲಿಸಿರುವಂತ ಕೋರ್ಟ್ ಶಿಕ್ಷೆ ಪ್ರಮಾಣ ಯಾಕೆ ಕಡಿಮೆ ಮಾಡಬೇಕು ಅನ್ನೋದರ ಬಗ್ಗೆ ಆರೋಪಿಗಳ ಹೇಳಿಕೆಯನ್ನು ಕೂಡ ಕೋರ್ಟ್ ದಾಖಲಿಸಿತ್ತು 6 ಮಂದಿ ಪ್ರಕರಣಗಳ ಅಂದ್ರೆ 6 ಪ್ರಕರಣಗಳಲ್ಲಿಯೂ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ ಹಾಗಾದ್ರೆ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದ್ದು ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಯಿತು ಅಂತಂದ್ರೆ ಶಾಸಕ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ ಸತೀಶ್ ಸೈಲ್ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಶಾಸಕ ಸ್ಥಾನವನ್ನು ಕೂಡ ಕಳೆದುಕೊಳ್ಳುತ್ತಾರೆ ಹಾಗಾದ್ರೆ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆದ್ರೆ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆದ್ರೆ ಶಾಸಕ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ ಸತೀಶ್ ಸೈಲ್ ಕಾರವಾರ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಸಕರಾಗಿರುವ ಸತೀಶ್ ಕೃಷ್ಣ ಸೈಲ್ ಸದ್ಯ ಐಪಿಸಿ ಸೆಕ್ಷನ್ 420 379 ಮತ್ತು 120 ಬಿ ಅಡಿಯಲ್ಲಿ ದೋಷಿಯಾಗಿದ್ದಾರೆ ಅವರ ವಿರುದ್ಧ ಅವರ ಮೇಲೆ ಒಳಸಂಚು ಮತ್ತು ವಂಚನೆ ಹಾಗೆ ಈ ಸಂದರ್ಭದಲ್ಲಿ ಕಾನೂನಿಗೆ ಕಾನೂನಿನ ಕಣ್ಣಿಗೆ ಮಣ್ಣೆರಚಿರುವಂತದ್ದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟುಮಾಡಿರುವಂತದ್ದು ಅವರ ಮೇಲೆ ಇದ್ದಂತ ಪ್ರಮುಖವಾದಂತ ಆರೋಪಗಳು ಈ ಆರೋಪಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಸತೀಶ್ ಸೈಲ್ ಸೇರಿ ಇತರೆ ಒಟ್ಟು 7 ಮಂದಿ ದೋಷಿಗಳು ಅಂತ ತೀರ್ಪು ಪ್ರಕಟವಾಗಿದ್ದು ಆ ತೀರ್ಪಿನ ಅನ್ವಯ ದೋಷಿಗಳಿಗೆ ಅಥವಾ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟವಾಗಲಿದೆ ವಂಚನೆ ಕಳ್ಳತನ ಒಳಸಂಚು ಆರೋಪಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಐಪಿಸಿ ಸೆಕ್ಷನ್ 420 379 ಮತ್ತು 120 ಬಿ ಅಡಿಯಲ್ಲಿ ದೋಷಿಗಳಾಗಿದ್ದಾರೆ ಇವತ್ತು ಶಿಕ್ಷೆ ಪ್ರಮಾಣ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಕಟವಾಗಲಿದೆ